ಮೂರನೇ ಸಂಜೆ ನಮಸ್ಕಾರಗಳನ್ನ ಹೇಳಿ ಮಕ್ಕೊಂಡವ್ರಿಗೆ ಕುತ್ತವ್ರಿಗೆ ಮನೆಗೂ ಹಾದವ್ರಿಗೆ ಅಟ್ಟರಿಗೆ ಮಾಡ್ಬಿಡ್ರಿ ಎಲ್ಲರಿಗೂ ಹೇಳುವಂತ ಹೌದು ಹೌದ್ರಿಪ್ಪ ಯಾಕಂತ ಕೇಳಿದ ಯಾಕ್ರಿ ಪಡತಿ ಒಳಗೆ ಎಣ್ಣೆ ಇರೋ ತನಕ ಅಟ್ಟೆ ಬತ್ತಿ ಉರಿತದ ಹೌದು ಹೌದ್ರಿ ದೀಪ ಉರಿತವ್ರಿ ದೀಪ ಉರಿತದ ಎಣ್ಣೆ ಮುಗಿತು ಅದು ಶಾಂತ ಆಗ್ತದ ಹೌದು ಹೌದ್ರಿ ಕಪ್ಪ ಕೊಂಡ ತೀರಿದ ಮೇಲೆ ಒಂದು ಕ್ಷಣ ಸಹಿತ ಸತ್ಸಂಗದೊಳಗೆ ಕುಂಡ್ರು ಕೂಡಂಗಿಲ್ಲ ಅದು ನಿಂದ್ರು ಕೂಡಂಗಿಲ್ಲ ಸಂಘ ಕರೋ ಶರಾಪತ್ಕೆ ಪ್ಯಾರ್ ಬಡತೆ ಬಡತೆ ಜಾಯಣ ಹೌದು ಹೌದ್ರಿ ಹಿಂಗಂತ ಏನ್ರಿಪ್ಪ ಸಂಘ ನ ಕರೋ ಚಿಲ್ಲರಕ್ಕೆ ಪ್ಯಾರ ಪತ್ತರ ಖಾಯಗ ಅಂತ ಇದು ಏನಮ್ಮ ಕೇಳಿಲ್ಲರಿ ಮಹಾರಾಜ ತಿಳಿಲ್ಲ ತಿಳ್ಕೊಂಡೆ ತಿಳಿಸು ಸಲುವಾಗಿ ಶಾಸ್ತ್ರ ಇಟ್ಟಾರ್ತಮ್ಮ ಹೌದು ಹೌದ್ರಿ ಇವ್ರು ಏನ್ ಮಾಡಕತ್ತಾರ ಶಾಸ್ತ್ರ ಕೈಯಾಗ ಹಿಡ್ಕೊಂಡು ಅಂಜಿಕೆ ಹಾಕಿ ಅಂಜಿಕೆ ಹಾಕಿ ಮಗನ ಮಾಡ್ರ ಟೇಕರ್ ಎಂದು ಅಂದು ಹಂಗಿಲ್ಲ ಹೌದು ಹೌದ್ರಿ ಯಾಕಂತ ಕೇಳಿದ್ರ ಮಿಂಟಿಗೊಬ್ಬರ ಹೆಸರು ಹೇಳೋರು ನಾವಲ್ಲ ಹೌದು ಹೌದ್ರಿ ಮಿಂಟಿಗೊಬ್ಬೊಬ್ಬರ ಹೆಸರು ಹೇಳೋರು ನಾವಲ್ಲ ಗುರುಜಿ ತಲೆ ಇಟ್ಕೋ ಅವ್ರ ಏನ್ ಹೆಸರು ಬ್ಯಾರೆ ಬೇರೆ ಹೇಳ್ತಾರೆ ಏನ್ರಿ ಸತ್ಸಂಗಕ್ಕೆ ಗುರು ಮದಗೊಂಡನೆ ಗಂಡ ಇದನ್ನ ಒಪ್ಪಕೋತೀವಿ ಹೌದು ಹೌದ್ರಿ ನೀವು ಏನ್ ಹೇಳಿದ್ರಿ ಮಾತಂತ ಕೇಳಿದ್ರ ಬೋರಾ ಹನುಮಂತ ವಾಸ್ತರದು ಶಿಶುಮಕ್ಕ ನಾವು ಮಕ್ಕೊಂಡಿದ್ದಾರೆ ಸಾಕು ಹೋಗಿದ್ದಾರೆ ಏನ್ ಕೇಳಿದ್ರಿ ನಾವು ಆಮೇಲೆ ದಂಡಿಗೆ ಬಂದು ಗಂಡ ಮದಗೊಂಡ ಹೌದು ಹೌದ್ರಿ ಇತ್ತದೆ ಖರೆ ಅದ ಇದು ಬಟ್ಟೆ ಒಂದೇ ಅದ ಗಿಡದ ಠಂಗಿ ಸಾವಿರಾರು ಅದಾವು ಹೌದು ಹೌದ್ರಿ ಮುಂದೆ ತಪ್ಪಲಿ ಬೇದಾವ್ರಿ ನಮ್ಮ ಅಂತಾವ್ ಅದನ್ನ ಬಿಟ್ಟು ನಡಬರಕ್ ತಂದು ಯಾವನಾರ ಹೋಗ್ಸ್ಲಕ್ ಹೋಗ್ಬೇಡ ಹೌದಪ್ಪ ಯಾರ ಹೆಸರು ಹೇಳಿದ್ರ ಅಂದ್ಲಕ್ಕ ಯಾರದ ಯಾರ ಯಾರ ತಿಂದಿಲ್ಲ ಯಾರ ಉಂಡಿಲ್ಲ ಇವತ್ತು ಸಭಾದೊಳಗ ವಿಷಯ ಶಾಸ್ತ್ರ ಹಿಡಿದಿದ್ದೇವು ಶಾಸ್ತ್ರ ಸಂಬಂಧಪಟ್ಟಾಗ ನಾವು ಮಾತಾಡಿದೇವು ಹೌದು ಹೌದ್ರಿ ಶಾಸ್ತ್ರಕ್ಕೂ ಸಂಬಂಧಪಟ್ಟಾಗ ನೀವು ಮಾತಾಡಿರಲ್ಲ ಎಲ್ಲಾ ವಿಷಯ ಖಾಟೆ ಅದಾವ ಎಲ್ಲ ಖಾಟೆ ನಿಮ್ಮೇನ್ ಅವ್ರೇ ನೀವು ನಮ್ಮೂರಿ ಕೇಳು ನಮ್ಮ ಖಾಟೆ ನಿಮ್ಮದು ಓಕೆ ಮಾಡಿ ಶಾಸ್ತ್ರ ಸಂಬಂಧಪಟ್ಟ ವಿಷಯ ಮಾತಾಡಿದ್ರು ಗುರುಜಿ ಹೌದು ಹೌದು ಮಾತಾಡ್ರಿ ಮಾತಾಡ್ರ ಆನಂದದ ವಿಷಯ ಏನು ಅಂತ ಕೇಳಿದ್ರ ಏನ್ರಿಪ್ಪ ಹೊಂದಾಣಿಕೆ ಆಗಂತದು ಸಂಬಂಧಪಟ್ಟಂಗ ವೇದಾಂತರೇ ಮಾತಾಡ್ರಿ ಸಿದ್ಧಾಂತರೇ ಮಾತಾಡ್ರಿ ಬೇಕಾದ್ರೆ ದೃಷ್ಟಾಂತರೇ ತಾಟಾಂತ ಹಳ್ಳಿ ಬಳ್ಳಿ ನೀವು ಹೇಳೋದು ಯಾವ ಕತಿ ಒಂದು ಅಣತಾಮರ ಜಗಳ ಇನ್ನೊಂದು ಹೆಣ್ಣಿನ ಜಗಳ ಏ ಬಹಳ ಗುಂಪಾಯ ಕೇಳ್ರಿ ಆ ರಕ್ತ ಬೀಜ ಸುರಕ್ತ ಎಲ್ಲ ಶಾಸ್ತ್ರ ಇಲ್ಲಿ ಕೇಳು ಹೇಳ್ರಿ ಆ ಋಷಿ ಈ ಋಷಿ ಏನ್ ಹೇಳಿದ್ರಲ್ಲ ಹೌದ್ ಹೌದ್ರಿ ಆ ವಿಷಯ ಕಾಟದ ಈ ಭೂಮಿ ಹೆಂಗ ತಯಾರಾಯ್ತು ಅಂತಂದ್ರ ಮಧು ಕೈಟವರ ಮೇಧಸ್ಸಿನಿಂದ ತಯಾರಾಗಿರ್ತಕ್ಕಂತ ಮೇದಿನಿ ಅಂತ ಮೊದಲೇ ಹೇಳ್ತಾರ ಭೂಮಿ ತಾಯಿ ಆರ್ತಿ ಮಾಡೋದ್ರೊಳಗ ನಾ ಕೊಟ್ಟ ಆರ್ತಿ ಮಾಡ್ತೀನಿ ಇಲ್ಲಂದ್ರ ನೀವು ಮಾತಾಡಿರ್ತಕ್ಕಂತ ವಿಷಯ ನೀವು ಕೊಟ್ಟ ಆರ್ತಿ ಮಾಡಿ ನಾವೊಂದು ಮಾತು ಹೇಳಿದ್ರೆ ಮಾಡ್ತಾರೆ ನಿಮಗ ಜಗಳೇನು ಬೇಡ ಮಹಾರಾಜ್ರೆ ನಾವೊಂದು ವಿಷಯ ಹೇಳ್ತೀನಿ ನಿಮಗ ನಾವು ಏನೋದು ಬೇಡ ನಮಗ ನೀವು ಏನೋದು ಬೇಕಾಗಿಲ್ಲ ಕೇಳಿ ನಾವೊಂದು ವಿಷಯ ಹೇಳ್ತೀನಿ ನೀವು ಮಾಸ್ತರ ನೀವು ಮಹಾರಾಜ್ ಕೂಡಿ ಆರ್ತಿನೇ ಮಾಡಿ ಹಂಗೆ ಹೋಗ್ಬಿಡ್ರಿ ನಾವು ಹಾಡಲ್ಲ ಆರ್ತಿ ಮಾಡಿ ಬರ್ತೇವ ಮಹಾರಾಜರು ಇವ್ರ ಗುರುಜಿಗಳು ಹಿಂಗೆ ನಾಳೆ ಬಂದ್ರೆ ಹಗಲದ ದೇವಿ ಹೋಗ್ತಾರ ಇಲ್ಲೇ ಹಾಡ್ಲಿಕ್ಕತ್ತಾರ ಅಂದ್ರ ಹೌದ್ ಹೌದ್ರಿ ನಮ್ಮ ಅಲ್ಲಿ ಸೆಂಟ್ರಿ ಬಂದು ಬಿಡ್ತಾರ ಅದಕ್ಕೆ ಮಾಸ್ತರ್ ಹತ್ತಾರ ನಾ ಆರ್ತಿ ಏನಲ್ಲ ನೀವು ನಾವ್ ನೀವಿಬ್ರು ಆರ್ತಿ ಎಲ್ಲ ಹೋಗ್ಬಿಟ್ಟು ಬಟ್ಟೆ 5 ಗಂಟೆಗೆ ಆರ್ತಿ ಮಾಡಿದ್ರೆ ಮತ್ತೆ 1,000 ರೂಪಾಯಿ ಅಲ್ಲಿ ಬಿಟ್ರು ಓಡ್ತೈತಿ ಇಲ್ಲೇ ಕೂತಾರ ನಮಗತ್ತೆ ಏನಂತ ನೀವ್ ಚಿಂತೆ ಮಾಡತ್ತೀಪ ಹೌದ್ ಹೌದ್ರಿಪ್ಪ ನಿನಗೆ ಬಿಡುತ್ತೇವು ಯಾಕೆ ಮಾತು ಹೇಳ್ತೀವಿ ಅಂತಂದ್ರೆ ಯಾಕ್ರಿ ಯಾವಾಗ ಮಾತು ಮಾತಾಡಿದ್ರು ದೈವ ದೇವರ ಹೌದ್ ಹೌದ್ರಿ ಕೆಲವೊಬ್ರು ಮುಗ್ದಾರ ಕೆಲವೊಬ್ರು ಓದ್ಯಾರ ಕೆಲವ್ರು ಓದಿಲ್ಲ ಕೆಲವರು ತಿಳ್ಕೊಂಡಾರ ಕೆಲವರು ತಿಳ್ಕೊಂಡಿರಂಗಿಲ್ಲ ಎಲ್ಲಾ ವಿಷಯ ಎಲ್ಲರಿಗೂ ಗೊತ್ತಿರಂಗಿಲ್ಲ ಹೌದ್ ಹೌದ್ರಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರು ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರೂ ಅಲ್ಲಿ ಇಲ್ಲ ಸರ್ವಜ್ಞ ಅಂತ ಒಂದು ಮಾತು ಕಿಮ್ಮತ್ತಿನ ಮಾತು ಸರ್ವಜ್ಞ ಜಗತ್ತಿನಪ್ಪ ಎಲ್ಲರಿಗೂ ಎಲ್ಲ ತಿಳಿದಿರಂಗಿಲ್ಲ ಈ ದೈ ಹೊತ್ತು ತಿಳ್ಕೊಂಡು ಯಾನಾರ ಹೇಳಕ್ಕೂ ಬರಂಗಿಲ್ಲ ಹೌದ್ ಹೌದ್ರಿ ಹೌದಿಲ್ಲ ಹೌದಿಲ್ಲ ನೀವು ಏನು ಭೂಮಿ ತಯಾರಾಗೈತೆ ಹೇಳದ್ರ ವಿಷಯ
ಶಾಸ್ತ್ರದಿಂದ ಭೂಮಿ ತಯಾರಾಯ್ತು ಅಂತ ಆ ವಿಷಯ ಯಾವ ಪುರಾಣದೊಳಗ ಐತಿ ಇಲ್ಲಿ ತನಕ ಯಾವ ವಿಷಯ ಸಂಬಂಧಪಟ್ಟಿಲ್ಲ ಅದು ಮಾತಾಡಲಕ ಬರಂಗಿಲ್ಲ ಭೂಮಿ ತಯಾರಾದದ್ದು ಹೆಂಗ ಅಂತ ಕೇಳಿದ್ರೆ ಮಧು ಕೈಟಬರ ಮೇಧಸ್ಸಿನಿಂದ ಭೂಮಿ ತಯಾರಾಗ್ಯದ ಅದಕ್ಕೆ ಮೇದಿನಿ ಅಂತ ಕರೆದಾರ ಭೂಮಿ ತಾಯಿ ಮೊದಲನೇ ಹೆಸರ ಮುಂದಿನ ಹೆಸರು ಬಾಳದ ಮತ್ ಹೌದು ಹೌದ್ರಿ ಮುಂದಿನ ಹೆಸರು ಬಾಳದವ್ ಆಮೇಲೆ ಅದಕ್ಕೆ ಅವ್ರು ಏನ್ ಹೇಳ್ತಾರ ನೋಡ್ಕೊಂಡು ಅದನ್ನ ಕೇಳೋಣ ಅಂತ ಪ್ರಶ್ನೆ ಅಂತೂ ನಿಮ್ಗೆ ಮಾಡಿಟ್ಟ ನಾವು ದೊಡ್ಡವರು ಅಲ್ಲ ಯಾಕಂತಂದ್ರೆ ನೀವು ಮಾತಾಡೋ ಮಾತಿನ ಮೇಲೆ ಗೊತ್ತಾಕೈತಿ ಹೌದು ಹೌದು ಅವ್ರನ್ನ ಪ್ರಶ್ನೆ ಮಾಡ್ಯಾರ ನಿಮಗ್ರಿ ನಿಮಗ ಪ್ರಶ್ನೆ ಮಾಡಿಟ್ಟು ದೊಡ್ಡವರು ನಾವು ಅಲ್ಲ ಯಾಕೆ ತಿಳ್ಕೊಂಡು ಕೊಂತೇವ ಈ ಸೇವ ಮಾಡಕ್ಕೆ ಇತ್ತವರು ಹೌದ್ರಿ ಯಾರು ಹೇಳಾರ ಸದ್ಗುರು ಮಧುಗೊಂಡೇಶ್ವರ ಅಂದ್ರೆ ಬೇಕಾದಂತ ಪ್ರಸಂಗ ಬಂದ್ರೆ ಒಂದೇ ತಾಯಿ ಮಕ್ಕಳು ಜಗಳಾಡಬೇಡ್ರಿ ಒಬ್ಬರಿಗೊಬ್ರು ಪ್ರಶ್ನೆ ಕೇಳ್ಬೇಡ್ರಿ ಒಬ್ರಿಗೊಬ್ರು ಹೆಚ್ಚಕ ಅನ್ಬೇಡ್ರಿ ಅಂತ ಹೇಳ್ಯಾರ ಆದ್ರೆ ನೀವು ಎಲ್ಲ ಹೇಳಿ ನೀವು ಬಂದೆಲ್ಲ ಬರೋಬ್ಬರ ಹೇಳಿರಿ ಮುಂದ್ ಬಂದ ಪ್ರಶ್ನೆ ಮಾಡಿದವರು ಸಮುದ್ರ ಮಥನ ಕಾಲಕ ಮಂಥನ ಅಲ್ಲ ಮಥನ ಹೌದ್ ಹೌದ್ರಿ ಪುರಾಣ ಶಾಸ್ತ್ರ ವೇದ ಪುಸ್ತಕ ಎಲ್ಲಿ ಬೇಕಾದ್ರೆ ಪೇಜ್ ತಿರುವಿ ನೋಡಿದ್ರೆ ಶಬ್ದ ದೋಷ ಹಾಕ್ಬಾರ್ದು ವ್ಯಾಕರಣ ಬರಬೇಕಾದ್ರೆ ಸಾಮಾನ್ಯ ಮಾತಲ್ಲ ಗೋಕರ್ಣಕ್ಕೆ ಹೋಗಿ ಶೀಕರ್ಣಿ ಉಂಡು ಬಂದಾಗ ವ್ಯಾಕರಣ ಬರ್ತೈತಿ ಅಂತ ನಮ್ಗ್ ಹೇಳ್ತೀವಿ ಹೌದ್ ಹೌದ್ರಪ್ಪ ವ್ಯಾಕರಣ ಎಲ್ಲಾರು ಬರಂಗಿಲ್ಲ ಪದ ಪದ ಕಸ ಇದ್ರು ರಾಗರಸ ಆಗ್ಬೇಕಂತ ಪದ ಎಲ್ಲ ಸದ್ಗುರು ಮಧುಗೊಂಡೇಶ್ವರ ಪದಗಳೆಲ್ಲ ಚಲೋ ಅದಾವ ಹಾಡ್ಲಿಕ್ಕೆ ಬರ್ಬೇಕಲ್ಲ ಒಂದ್ ಶಬ್ದ ದೋಷ ಆಯ್ತಂದ್ರ ಅದ ಅರ್ಥ ಅನರ್ಥ ಆಗ್ತದ ಏನಾಗ್ತದ ಅದು ಎಲ್ಲಿಗೆ ಹೋಗಿ ಮುಟ್ತದ ಅನ್ನೋದು ಅವಲೋಕನ ಮಾಡ್ಕೋಬೇಕಾಗ್ತದ ನಾವು ಹೌದ್ರಪ್ಪ ಅದು ಏನೇ ಇರ್ಲಿ ಸಮುದ್ರ ಮತನ ಕಾಲಕ್ಕ ವಾಸುಕಿಯನ್ನೇ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕಡಗೋಲ ಮಾಡಿ ಹಗ್ಗ ಮಾಡಿದ್ರು ಮೇರು ಪರ್ವತವನ್ನೇ ಕಡಗೋಲ ಮಾಡಿದ್ರು ಹೌದು ಹೌದು ಮುಖದ ಕಡೆಗೆ ದೈತ್ಯರು ಹಿಡಿದಿದ್ರು ಬಾಲಿನ ಕಡೆಗೆ ದೇವತೆಗಳು ಹಿಡಿದಿದ್ರು ಹಿಡಿದಿದ್ರೆ ಹಿಡಿದಿದ್ರೆ ಬಿಟ್ಟು ಮತ್ತೆ ಕಟ್ಟಿರಲ್ಲಿ ಬಾಲಿಗೆ ಎಲ್ಲಿಗೆ ಅದು ಅಂದ್ರೆ ಕೋಟಿ ಕಡೆ ಜನ ಬರ್ತ ಅಂತ ಹೇಳಿ ಹಿಂದಕ್ಕೆ ನೀವು ಪುರಾಣರೇ ಯಾವ ಓದಿರಿ ಅಂತ ನನಗ ಅನ್ಸಕತ್ತದ ಹಂಗ ಮಾಡಬೇಡ್ರಿ ಬಾಲಿನ ಕಡೆಗೆ ದೇವತೆಗಳು ಹಿಡ್ದಾರ ಮುಖದ ಕಡೆಗೆ ದೈತ್ಯರು ಹಿಡ್ದಾರ ಇಬ್ರು ಒತ್ತಡ ಹಿಡ್ದಾರ ಆ ಕಡೆ ಈ ಕಡೆ ಹಿಡ್ದಾರ ಇದ್ ಕೇಳೋ ನನಗ ಗೊತ್ತಿಲ್ಲ ಅಂತ ಹೇಳ್ತೀನಿ ಮುಖೋತಿ ದೇವತೆಗಳೆಲ್ಲ ಬಾಲಿನ ಕಡೆಗೆ ಹಿಡ್ದಾರ ಅದಕ್ಕ ಹೌದ್ ಹೌದ್ರಿ ದೈತರೆಲ್ಲ 33 ಕೋಟಿ ದೈತ 66 ಕೋಟಿ ದೈತರೆಲ್ಲ ಮುಖದ ಕಡೆ ಹಿಡಿದ್ರು ಅದನ್ನ ಮೇರು ಪರ್ವತಕ್ಕೆ ಸುತ್ತ ಹೊಡೆದು ಮಥನ ಮಾಡ್ಯಾರ ಇಟ್ಟ ಜಗತ್ತಿ ಗೊತ್ತಿದ ವಿಷಯ ಪುರಾಣ ಆಧಾರಿತ ಅದಕ್ಕೆ ಏನ್ ಕಂಬ ಕಟ್ಟಿರು ಕಟ್ಟಿರು ಹೊಟ್ಟೆಯಲ್ಲಿ ಏನೂ ಇಲ್ಲ ಇನ್ನೊಂದು ಕೇಳ್ಯಾರ ಅವರು ಏನ್ ಕೇಳ್ಯಾರಿ ಶಸ್ತ್ರ ಪೂಜಾ ಮಾಡ್ತಾ ಕುರ್ಪಿ ಸನಕಿ ಗುದ್ದಿಟ್ಟಿಕಾವ ಹಾರಿ ಏನೇನು ಅದ ಮನ್ಯಾಗ ಇರಿ ಕ್ಷಮಣ ಎಲ್ಲ ಒಳ ಮಾಡ್ಕೊತಂದ್ ಇಟ್ಟು ನರಕ ಚತುರ್ದಶಿ ದಿನ ಪೂಜಾ ಮಾಡ್ತೀವಿ ವರ್ಷಿಗೊಂದು ಪೂಜೆ ಆಗ್ತದ್ರಿ ನಮ್ಮ ಪೂಜೆ ಆಗಲಿ ಬೇಡ ತೆರವಂಗಿಲ್ಲ ನರಕ ಚತುರ್ದಶಿ ದಿನ ಪೂಜೆ ಆಗ್ತದ ಅಂತ ಹೇಳ್ಯಾರ ಹೌದ್ ಹೌದ್ರಿ ಕೂಡಿರ್ತಕ್ಕಂತ ದೈವರು ದೇವರಂದಿದೀವಿ ತಾಯಿ ತಂದೆ ಎದ್ದಿದೀವಿ ಹೌದ್ ಹೌದ್ರಿ ಖಂಡಿ ಪೂಜೆ ಎಂತ ಮಾಡ್ತಾರಿ ದಸರಾ ಹಿರಿಯರ ಎಂತ ಮಾಡ್ತಾರ ಮಾಡಿರ್ಲಿಲ್ಲ ಖಂಡಿ ಪೂಜೆ ಸುಮ್ಕೊಂಡ್ರಿ ಅವ್ರು ಹೇಳ್ತಾರೆ ಏನ್ ಮಾಡ್ತಾರಿ ಸುಮ್ ಸುಮ್ನೆ ಅರಿವಿ ಹಾವು ಬಿಡ್ಬೇಡ್ರಿಪ್ಪ ಎಲ್ಲಾ ಹಾವುಗಳು ಹೋಗ್ಯಾವ ಎಲ್ಲಾ ಹಾವುಗಳು ನನ್ನ ಕಡೆಗೆ ಹೋಗ್ಯಾವು ಗುರುಜಿ ನೀವು ಇವತ್ತೇ ಬೆಟ್ಟಾಗಿರಿಪ್ಪ ನಿಮ್ ಕೈ ಮುಗಿತೇವೆ ನಿಮ್ ಅರಿವಿ ಹಾವು ನಿಮ್ ಅಂತ ಕೆಟ್ಟಿಗೊರು ಯಾವ್ರೆ ಮತ್ತ ಅಂತ ಮಳೆಗರನ್ ಮೇಳ ಅಂತ ಚಿಲ್ಲರ ಮೇಳಗಳು ಬಂದಾಕಡೆ ಅರಿವಿ ಹಾವು ಹೊಡೆದ್ ಕಲೀಲಿ ಆ ಕಡೆ ಓಟ್ ಮಾಡ್ಲಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ನಡಬರಕ್ ಸಾಯ್ಲಕ್ ಹೋಗ್ಬೇಡ್ರಿ ನಿಮ್ಗೆ ಹೇಳಕತ್ತ ಹೌದ್ ಹೌದ್ರಪ್ಪ ಖಂಡಿ ಪೂಜೆ ನರಕ ಚತುರ್ದಶಿ ದಿನ ಮಾಡಂಗಿಲ್ಲ ಮಹಾನವಮಿ ದಸರಾದಾಗ ಮಾಡ್ತಾರ 9 ದಿನಕ್ಕೆ 9 ನವರಾತ್ರಿ ದಿನ ಹೌದ್ ಹೌದ್ರಪ್ಪ ಅವ ಏನ ಶಸ್ತ್ರ ಬಿಟ್ಟಂತ ಪಾತಾಳ ಲೋಕದಾಗ ಹೋಗಿ ಆದಿಶಶಿ ಅಂತ ತಲೆಯಾಗಿದ್ದು ಸಂಜೀವಿನಿ ತಂದತ್ತ ಸಂಜೀವಿನಿ ಏನಿತ್ತರಿ ಎಲ್ಲಿ ಪಾತಾಳ ಸೇರಿದ ಸಂಜೀವಿನಿ ಏನಿತ್ತು ಅಶೋಕ ಕುಡ್ದಾಗಿತ್ತಲ್ಲ ದ್ರೋಣಾಗಿರಿ ಪರ್ವತದೊಳಗೆ ಹೌದ್ ಹೌದ್ರಿ ಮಾತ ಪಾಠ ಆಗಬಾರ್ದು ಮರಣ ಬರ್ಲಿಕ್ಕೆ ದ್ರೋಣಾಗಿರಿ ಪರ್ವತದೊಳಗೆ ಸಂಜೀವಿನಿ ಹೊರತಾಗಿ ಎಲ್ಲಿ ಪಾತಾಳದಾಗ ದಾತಾಳದಾಗ ರಸ್ತಾದಾಗ ಆದಿಶೇಷನ ತೆರೆಯೊಳಗೆ ಏನಿತ್ತು ಅಂತ ಕೇಳಿದ್ರ ಏನಿತ್ರಿ ಏನಂತ ಒಂದು ಹೂ ಇತ್ತು ಆ ಹೂ ತಂದು ಅರ್ಜುನ ದೇವಿಗೆ ಅರ್ಪಣೆ ಮಾಡಿದಾಗ ನವರಾತ್ರಿಯಾಗಿದ 9 ದಿನ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಗಿಡದಾಗ ಇಟ್ಟು ಪಾತಾಳಕ್ಕೆ ಹೋಗಿತ್ತವ ಹೌದ್ ಹೌದ್ರಿ ಹಿಂಗ ಏನೇ ಬರ್ಲಿ ಮಾಸ್ತರ ತನ್ನ ಶಾಸ್ತ್ರ ಎಲ್ಲ ಶಸ್ತ್ರಗಳನ್ನೆಲ್ಲ ಬನ್ನಿ ಗಿಡದಾಗ ಇಟ್ಟು ಪಾತಾಳಕ್ಕೆ 9 ದಿನ ಹೋಗಿ ಅಲ್ಲಿ ಪಾತಾಳ ಲೋಕದೊಳಗ ನಾಗಲೋಕದವರ ಜೊತೆ ಯುದ್ಧ ಮಾಡಿ ಆ
आदेश हो देवी पास आवत्त पूजा के खंडी पूजा नवरात्रि बनी हब्ब हाउद 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 वैद नरक चतुर्दशि गणपति खंडी पूजा माक हटी हंग यार ओपार ना ओपार आम इन मतलब अर्जुन रुंड कड़ी अद आत इत कई बब्बर वाहन इवेल लोक गंड अर्जुन पुंड अन्सकोंड शस्त्र हिड़द होराट माड़ युद्ध माड़को अंत मूर् लोक गंड एला कई तलगिट मलकाल मंडी नेल ऊरी बिक्की 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 रणरंग अर्जुन केवल आस्ती अंत बंधु बढ़ोदप इन नगंगास्त्रास्त्र कई तड़गि मलकाल नेल हि मलकाल मंडी नेल कौरी रणरंग कणीर हाक्त अर्जुन शस्त्र तड़गि आव कृष्ण परमात्म शास्त्र उपदेश निम्ब गईते ಕೊಂಟೆವೈ ಪಾದ ಸಾಕ್ಷಿಯಾಗಿ ಅಣಿ ಮಾಡ್ರಿ ನಿಮ್ಮ ವಿಷಯ ಇವತ್ತು ಲೀಡ ತಿಳ್ಕೊಂಡು ನಿಮಗೆ ಜಯ ಅಂತ ಹೇಳಿ ಆರ್ತಿ ಹೆಂಗ ಮಾತಾಡ್ತೀರಿ ನೀವು ಶಾಸ್ತ್ರ 720 ಶ್ಲೋಕ ಗೀತಾ ಉಪದೇಶ ಮಾಡ್ಯಾರ ಪರಮಾತ್ಮ ಅವಾಗ ಎದ್ದ ಅರ್ಜುನ ನಿತ್ತು ಕೈಯಾಗಿ ಶಸ್ತ್ರ ಹಿಡ್ದಾನ ನೀವು ಮಾತಾಡ್ಬೇಕಾದ್ರೆ ವಿಷಯ ವಿಚಾರ ಮಾಡಿ ಮಾತಾಡಿ ಹೌದೌದು ಶಾಸ್ತ್ರ ಉಪದೇಶ ಕೊಡ್ಬೇಕಾಗಿತ್ರಿ ಅರ್ಜುನಿಗೆ ಇದ ಅಲ್ಲಿ ಏನು ಕೇಳ್ಯಾರ ಅಂತ ಕೇಳಿದ್ರೆ ಆ ವಿಷಯ ಮುಗಿಸ್ಕೊಂಡು ಮುಂದೆ ಬರ್ಲು ಹೌದು ಹೌದ್ರಿ ಖಂಡಿ ಪೂಜೆ ನರಕ ಚತುರ್ದಶಿ ಮಾಡ್ತಾರ ಅಂದ್ರಿ ಅದಿರ್ಲಿ ಬಾಜೋಕಿ ಅಲ್ಲ ಬಿಡ್ರಿ ಅದು ಖಂಡಿ ಪೂಜೆ ಮನಮೇಗ ಮಾಡ್ತಾರ ನಾವು ಹೇಳಿದೀವಿ ಹೌದು ಹೌದ್ರಿ ಆ ಖಂಡಿ ಪೂಜೆ ನಮದ ಆಗ್ತದ ಶಸ್ತ್ರ ಪೂಜಾ ನಿಮ್ಮ ಶಾಸ್ತ್ರ ಪೂಜಾ ಎಲ್ಲ ಆಗ್ತದ ಅಂತ ಕೇಳ್ಯಾರ ಖಂಡಿ ಪೂಜಾ ವರ್ಷಿಗೊಮ್ಮೆ ಆಗ್ತದ್ರಿ ಶಾಸ್ತ್ರ ಪೂಜೆ ದಿನನಿತ್ಯ ಕೂಡ ಆಗ್ತಾರ ಇವ್ರಿಗೆ ಗೊತ್ತೇ ಇಲ್ಲ ಕಾಣಿಸ್ತದೇನ ಶಾಸ್ತ್ರ ಪೂಜೆ ಶಾಸ್ತ್ರ ಪೂಜಾ ಮಾಡ್ದಕ್ಕರೆ ಶಿವಸ್ಥಾನ ತಗೊಂಡು ಇಲ್ಲಿಗೆ ಬಂದಿರ್ ಹೌದು ಹೌದ್ರಿ ಹಾಡೋದು ಶಾಸ್ತ್ರ ಹಾಡಿರಿಲ್ಲ ಏನ್ ಹಾಡಿರಿ 84 ಲಕ್ಷ ರಾಮದೇವ್ರ ಏನ ಹಾಡ ಹಾಡ ಯಾವ್ದದು ಬಾಟಿ ನಾಂದಿ ಪದ 84 ಲಕ್ಷ ಜನ್ಮ ಅದ ಯಾವ ಪದ ಅದ ಯಾವ್ದು ಅದು ಶಾಸ್ತ್ರ ಏನವತ್ತಲ್ಲ ಶಾಸ್ತ್ರ ಹೆಂಗ್ ಮಾಡ್ಬೇಡ್ರಿ ಹಾಡೋದೆಲ್ಲ ಶಾಸ್ತ್ರ ಹಾಡ್ಯಾರ ನನ್ನ ಶಾಸ್ತ್ರ ತಿಳ್ಕೊಡ್ ಶಾಸ್ತ್ರ ನನ್ನ ಚುಚ್ಚಲಕ್ಕ ಬರ್ಲಕತ್ತಾರ ಈ ಕಡೆ ಬೋರ್ಯಾಳ ಕಡೆ ಹಾಯ್ದು ಯಾ ಬೋರ್ಯಾಳ ಯಾ ಬೀರ್ಯಾಳ ಎಲ್ಲ ನಿನ್ನ ಕಣ್ಣನ್ ಬಿಟ್ಟು ತಕೊಳಕ್ ಬಂದಿಲ್ಲ ಇವಕ್ಕ ಯಾರ ಅಂಜಿಕೆ ಹೇಳಿದ್ರ ಅಂದಂಗಿಲ್ಲ ನಿಮ್ಮದ ಏನಾದ ನೀವು ನಿಮ್ಮ ಅಂಜಿಕೆ ಹಾಕಿರಿ ಇನ್ನ ಅಂಜಿ ಹೋದೇವ್ ಖರೆ ಹೌದ್ ಹೌದ್ ಎಲ್ಲ ಕೊತ್ತಿ ಯಾವ್ದಾರ ಬೋರ್ಯಾಳ ಬೀರ್ಯಾಳ ಕಣ್ಣನ್ ಬಿಟ್ಟು ತಕೊಳಕ್ ಬಂದಿಲ್ಲ ಅವಕ್ಕ ನಿನ್ನೆ ಮೊನ್ನೆ ಈ ಕಣ್ಣನ್ ಬಿಟ್ಟುಕೊಳ್ಕತ್ತಾರ ಯಾರ ಅಂಜಿಕೆ ಹಾಕರ್ ಗಂಡ ಮದಗೊಂಡು ನಾವು ದಯಾ ನನ್ನ ಮೇಲೆ ಇರ್ತಾರ ಕೈ ಯಾವ ಇಂತವಕ್ಕೆ ಯಾವ ಕಂತಾಗಿಲ್ಲ ಯಾರ ಅಂಜಿಕೆ ಯಾರ ವೇದಿಕೆಗೊಳಗೆ ಇರ್ತ ನೀವು ಹೇಳಕ್ ಹೋಗ್ಬೇಡ್ರಿ ಇದೊಂದು ನಿಮಗೆ ಇನ್ನು ಶಾಸ್ತ್ರ ಏನ್ ಮಾಡೈತಂದ್ರ ಏನ್ ಮಾಡಿದ್ರಿ ಶಾಸ್ತ್ರ ಏನ್ ಮಾಡ್ಯದಂದ್ರ ನೀವು ಕೇಳಿರಲಿಲ್ಲ ಭಗವತ್ ಗೀತಾ ಹೆಂಗ್ ಹುಡ್ತೀನ ಕೇಳಿ ಪರಮಾನುಭವ ಬೋಧ ಹೆಂಗ್ ಹುಟ್ಟದ ಕೇಳಿ ನಿಮ್ಮ ಖಂಡಿ ಪೂಜೆ ಹೆಂಗ ಆಗ್ತದಲ್ಲ ಹಂಗ ನಾನು ಶಾಸ್ತ್ರ ಪೂಜೆ ವರ್ಷಕ್ ಒಂದ್ ದಿನ ಕಂಪಲ್ಸರಿ ಶಾಸ್ತ್ರ ಇಟ್ಟು ಪೂಜಾ ಮಾಡಿ ಅನಿ ಮೇಲೆ ಬರಣ ಮಾಡ್ತದ ಶಂಭೋಲಿಂಗರ ಬೆಟ್ಟ ತಿಳ್ಕೊಂಡು ಕೊಳ್ಳೇಗಾಲ ಪ್ರಾಂತ ಮೈಸೂರು ಹಂತಕ್ಕ ಶಾಸ್ತ್ರ ಪೂಜಾ ವರ್ಷಕ್ಕೊಮ್ಮೆ ನಾವು ಮಾಡ್ತೇವೆ ಸತ್ಯ ಹೌದು ಹೌದ್ರಿ ನಿಮ್ಮವ್ರು ಇಂಥವ್ರು ಶಸ್ತ್ರ ಇಟ್ಕೊಂಡು 10-20 ಮಂದಿ ಬಂದು ಸುತ್ತಕಟ್ಟಿ ನಿತ್ತರತ್ತ ನಿಜವಾದ ಸೇವೆಗಳಿಗೆ ನೀವು ಹೇಳಿದ ಶಾಸ್ತ್ರ ಎಲ್ಲ ಸುಳ್ಳು ಐತ್ರಿ ನೀವು ಬರ್ದದ್ದು ಇವ್ ಶಾಸ್ತ್ರ ಆರ್ ಶಾಸ್ತ್ರ ಏನದಾವಲ್ಲ ಈ ಪುಸ್ತಕ ಇವ್ ಸುಳ್ಳದಾವು ಅಂತ ಬಂದ ನಿತ್ತರ ಹೌದ್ ಹೌದ್ರಿಪ್ಪ ಸುಳ್ಳದ ಒಂದು ಕೊಳ್ಳೆ ಅಲ್ಲಿ ನಿರ್ಣಯ ಏನಿಟ್ರು ಅಂತ ಕೇಳಿದ್ರ ನೆಲ ಹೋಗ್ತಿಲ್ರಿ ಮನೆಯಾಗ ಎಲ್ಲಾರ ಮನೆಯಾಗ ನೆಲ ಇಟ್ಟಿರಲಿಲ್ಲ ಅಲ್ಲಿ ಗಡಿಗೆ ಮಸಾಲೆ ಗಡಿಗೆ ರೊಟ್ಟಿ ಬುಟ್ಟಿ ಫ್ರೀಸ್ ದಾಗ ಹೊಟ್ಟಾವ ಬಿಡು ನೆಲ ನೋಡಿರಿಲ್ಲ ನೆಲ ನೋಡಿದವ್ರ ಅದಾರಿಲ್ಲ ಹಿಂಗ ನೆಲ ತಂದು ಆಕಾಶ ಕಟ್ಟಿ ಆರೋ ಶಾಸ್ತ್ರ ಅದ್ರ ಮ್ಯಾಲ ಇಟ್ಟರು ಹೌದ್ರಿ ಆರೋ ಗ್ರಂಥ ಅದ್ರ ಮ್ಯಾಲ ಇಟ್ಟು ನಿಮ್ಮ ಶಾಸ್ತ್ರ ಕಂಪನಿ ಏನಿತ್ತಲ್ಲ ಅವತ್ರ ಕೈಯಾಗ ಕತ್ರಿ ಕೊಟ್ಟು ಸುತ್ತ ಕಟ್ಟಿ ನಿಂದಿಸರು
ಎದರ್ಸಲಾಗ್ರಿ ಎದರ್ಸಲವಾಗಿ ಅಂತ ಕೇಳಿದ್ರೆ ಇವ್ರು ಶಾಸ್ತ್ರ ಸತ್ಯೋ ಮತ್ತು ಅಸತ್ಯೋ ತಿಳ್ಕೊಳ್ಳೋ ಸಲವಾಗಿ ಹೌದ್ ಹೌದ್ರಿ ಅಲ್ಲಿ ಘಟನೆ ಏನಾಯ್ತು ಅಂತ ಕೇಳಿದ್ರ ಏನಾಯ್ತ್ರಿ ಕೈಯಾಗ ಕತ್ರಿ ಏನ್ ಪಟ್ಟಿದ್ರಲ್ಲ ನೆಲುವಿನ ಕಾಲ ಏನಿತ್ತು ಅಲ್ಲ ಕತ್ತರಿಸ್ಬೇಕು ಶಾಸ್ತ್ರ ಕೆಳಗೆ ಕೆಡಬೇಕು ಶಾಸ್ತ್ರ ಕೆಳಗೆ ಬಿದ್ದು ಅಂದ್ರ ಸುಳ್ಳ ಹೌದ್ರಿ ನೆಲುವಿನ ಕಾಲ ಕತ್ತರಿಸಿದ್ರು ಕೂಡ ಅವು ಆರೋ ಶಾಸ್ತ್ರ ಅಂತರ್ಲ ನಿಂತು ಅಂದ್ರೆ ಇವ್ ಸತ್ಯ ಅಂತ ನಿರ್ಣಯ ಇಟ್ಟಿದ್ರಲ್ಲಿ ಹೌದ್ ಹೌದ್ ಹೌದ್ರಿ ಗುರು ಸಂಬಂಧಿ ಬಿಟ್ಟದೊಳಗೆ ಹೌದ್ರಿ ಘಟನೆ ಏನಾಯ್ತು ಅಂತ ಕೇಳಿದ್ರ ಆರೋ ನೆಲುವಿನ ಕಾಲ ಕತ್ತರಿಸಿದ್ರು ಕೂಡ ಆರೋ ಶಾಸ್ತ್ರ ತಗೊಂಡ ನೆಲು ಏನಾಯ್ತು ಅಂತ ಕೇಳಿದ್ರೆ ಆಕಾಶ ಮಾರ್ಗದೊಳಗ ಅಂತರ್ಲೆ ನಿಂತಂತ ಅವಾಗ ಶಾಸ್ತ್ರ ಸತ್ಯ ಅಂತ ಒಪ್ಕೊಂಡಾರಿ ಗುರುಜಿ ಹೌದ್ ಹೌದ್ರಿ ತುಕಾರಾಮ್ ಮಹಾರಾಜರಿಗೆ ಆತ ಇನ್ನ ಕೇಳ ಮುಂದ ನೀರಿನ ಇನ್ನ ಕೇಳು ಹೇಳ್ತೀನಿ ಅವಾಗ ಆರೋ ಶಾಸ್ತ್ರ ಸತ್ಯ ಅಂತ ಒಪ್ಕೊಂಡು ಜಗತ್ತು ಶಾಸ್ತ್ರ ಅಭ್ಯಾಸ ಮಾಡಿ ಉದ್ಧಾರ ಆಗ್ಯಾರ ವಿನಃ ಶಸ್ತ್ರ ಹಿಡ್ಕೊಂಡ ಕೈಯಾಗ ಹಿಡ್ಕೊಂಡು ಯಾರು ಉದ್ಧಾರ ಆಗಿಲ್ಲ ಇದನ್ನ ಮರ್ತು ಬಿಡ್ರಿ ನೀವು ಹೌದ್ ಹೌದ್ರಿ ನಾ ಜೀವನ ಮುಕ್ತಿ ಪದವಿ ನಿಮಗ್ ಕೇಳಿನಿ ನೀವು ಹೇಳಕತ್ತೀರಿ ಅಲ್ಲಿ ಶಾಸ್ತ್ರ ಹೊಡೆದ್ರು ಇಲ್ಲಿ ಶಾಸ್ತ್ರ ಹೊಡೆದ್ರು ಅಂತ ವಿಷಯಕ್ಕೆ ವಿಷಯ ಹೊಂದಾಣೆ ಆಗಂತದ ಮಾತಾಡಿದ್ರಿ ಅಂದ್ರ ನಾ ಅಲ್ಲ ಕೊಂತ್ಯ ವಯಸ್ಸೈ ತಪ್ಪುಗೊತ್ತಾಳ ಗದಿಗೆ ಮೇಲೆ ಕೊಡ್ತೇನೆ ಹೌದ್ ಹೌದ್ರಿ ಆಮೇಲೆ ಶಂಭುಲಿಂಗನ ಬೆಟ್ಟದೊಳಗೆ ಅವಾಗ ಆರೋ ಶಾಸ್ತ್ರ ಅಂತಲಿತ್ತು ಜಗತ್ತು ಒಪ್ಪುಗೊತ್ತು ಅದನ್ನ ಆನೆ ಮೇಲೆ ಇಟ್ಟ ಮೆರವಣಿಗೆ ಮಾಡಿದ್ರು ಇಂದಾದ್ರೂ ಕೂಡ ಗೌರಿ ಹುಣ್ಣಿಮೆಯಾಗಿ ಗೌರಿ ಹುಣ್ಣಿಮೆಗೆ 9 ದಿನಕ್ಕೆ ಶಾಸ್ತ್ರ ಪೂಜೆ ಅಲ್ಲಿ ಆಗ್ತದ ಹೌದ್ ಹೌದ್ರಪ್ಪ ಇನ್ನು ಹಳ್ಳಿ ಹಳ್ಳಿ ಒಳಗೆ ಬಿಳಿ ಗುಡಿ ಒಳಗೆ ಮಠ ಮಂದಿರ ಗುಡಿ ಗುಂಡಾರದೊಳಗ ಪ್ರತಿನಿತ್ಯ ಶಾಸ್ತ್ರ ಪೂಜೆ ಆಗ್ತದ ನಿಮಗ್ ನೆನಪಿರ್ಲಿ ಹೌದ್ರಿ ಈ ಮಾತು ನಿಮಗ್ ನೆನಪಿರ್ಲಿ ಹೌದಪ್ಪ ದೋಹಾ ಗ್ರಾಮದೊಳಗ ಜಗದ್ಗುರು ತುಕಾರಾಮರು ಬಾರಾಂಬಂಗ ರಚನೆ ಮಾಡದ್ರಂತ ಹೌದ್ರಿ ಅವತ್ತಿನ ಬ್ರಾಹ್ಮಣರು ಬಂದ ತಕರಾರು ಮಾಡಿದ್ರು ಇದು ಸುಳ್ಳದ ಮಾಡಿರ್ಬೇಕಲ್ಲ ನೀ ಬಂದಿರ್ತಕ್ಕಂತ ಬಾರಾಭಂಗ ಶಾಸ್ತ್ರ ಸುಳ್ಳೈತಿ ಅಂತ ತಕರಾರು ಮಾಡಿ ಆ ದಾತ ಎಲ್ಲ ಕತ್ಕೊಂಡು ಒಯ್ದು ಇಂದ್ರಾಣಿ ನದಿ ಒಳಗೆ ಒಗೆದಿದ್ರು ಹೌದ್ ಹೌದ್ರಿ ಅವಾಗ ತುಕಾರಾಮ್ ಮಹಾರಾಜ್ರಂದ್ರು ಇದು ವೇದ ಉಪನಿಷತ್ಗಳ ಆಧಾರವಾಗಿ ಬರ್ದಿನಿ ಹೌದ್ರಿ ಇದ್ರೊಳಗ ಸತ್ಯ ಇತ್ತು ಇದು ನಿತ್ಯ ಇತ್ತು ಅಂದ್ರ ನನ್ ಕೈವಶ ಆಗ್ಬೇಕಂತ ತಿಳ್ಕೊಂಡು ಇಂದ್ರಾಣಿ ನದಿ ಮ್ಯಾಲ ದಂಡಾಗ ಹೋಗಿ 13 ದಿನ ಉಪವಾಸ ವೃತ ಮಾಡ್ಯಾರ ಯಾರು ಜಗದ್ಗುರು ತುಕಾರಾಮ್ ಹೌದ್ ಹೌದಪ್ಪ 13 ದಿನ ಉಪವಾಸ ವೃತ ಮಾಡಿದಾಗ ಪಾಂಡುರಂಗನೇ ಬಂದು ಸಾಕ್ಷಾತ್ ಏನ್ ಮಾಡ್ರಿ ಆ ನದಿ ನೀರಿನೊಳಗಿಂದ ಗಂಗೆ ಒಳಗಿಂದ ಮುಳುಗಿರ್ತಕ್ಕಂತ ಆ ಬಾರಾಭಂಗದ ಏನ ದಪ್ತರಿತ್ತು ಎಲ್ಲಾ ಹೆಚ್ಚು ತಂದು ತುಕಾರ ಮಹಾರಾಜರ ಕೈಯಾಗ ಪರಮಾತ್ಮ ಕೊಟ್ಟಂತ ಸಾಕ್ಷಾತ್ ಹೌದ್ ಹೌದ್ರಿ ಒಂದು ದಪ್ತರಕ್ಕೆ ಒಂದು ಹನಿ ನೀರ್ ಹತ್ತಿತ್ತಿಲ್ಲ ಅದು ಹಾಳಾಗಿತ್ತಿಲ್ಲ ಹೌದ್ರಿ ಅವಾಗ ಇವ್ರು ಹೇಳಿರ್ತಕ್ಕಂತ ಶಾಸ್ತ್ರ ಸತ್ಯ ಜಗತ್ತು ಒಪ್ಪಿಕೊಂಡದ ಅದ್ರೊಳಗಿಂದೇ ಹಲವಾರು ಮಾತುಗಳನ್ನ ನೀವು ಹೇಳಿರಿ ಹೌದ್ ಹೌದ್ರಿ ಹರಿಬುಕೆ ಮಾಡ ಹೇಳಿರಿಲ್ಲ ಏನ್ರಿ ಹೇಳೋದು ಶಾಸ್ತ್ರ ಇಲ್ಲಿ ತಿನ್ನೋದು ಬದ್ನಿಕಾಯಿ ಆದ್ರೆ ಯಾರೊಪ್ಪು ಗೊತ್ತಾರಿ ಸಣ್ಣ ಕೂಸಿಗೆ ಸಹಿತ ತಿಳಿತದ ನೀವು ಮಾತಾಡುವಂತ ಮತ್ತ ಇನ್ನ ಶಾಸ್ತ್ರ ಜಗತ್ತೊಳಗೆ ಯಾರ್ಯಾರಿಗೆ ಏನೇನು ಮಾಡ್ಯದಂತ ಕೇಳ್ಬೇಕಾಗಿತ್ತು ಅಂದ್ರ ರಾಮದೇವರ ಅಯೋಧ್ಯೆ ಪಟ್ಟಣದ ಅರಸ ಹೌದ್ ಹೌದ್ರಿ ಶ್ರೀರಾಮಚಂದ್ರ ಪ್ರಭು ಸಾಕ್ಷಾತ್ ಪರಮಾತ್ಮ ಹೌದ್ರಿ ತಮ್ಮ ಇನ್ನೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರಿ ಕೃಷ್ಣ ಅವತಾರದೊಳಗ ಗುರು ಸಾಂದೀಪಿನಿ ಮಗ ಕಳ್ಕೊಂಡಿತ್ತು ಹೌದ್ರಿ ಆ ದೈತ್ಯ ತಗೊಂಡ್ ಹೋಗಿದ್ದ ಶಸ್ತ್ರದಿಂದ ಏನ್ ಮಾಡಿದ್ರಂತ ಆ ದೈತ್ಯನ ಸಂಹಾರ ಮಾಡಿ ಶಂಕಾಸುರ ದೈತ್ಯನ ಸಂಹಾರ ಮಾಡಿ ಆ ಮಗುವಿನ ತಂದ ಗುರುವಿಗೆ ಒಪ್ಪಿಸ ಅಂತ ಶ್ರೀಕೃಷ್ಣ ಇಲ್ಲ ಸಾಗರದ ಆಳದೊಳಗ ಪಾತಾಳದೊಳಗ ಮಗು ಮುಳುಗಿತ್ತ ಹೌದ್ ಹೌದ್ರಿ ವಿಷಯ ಕೇಳ್ರಿ ನೀವು ಹೋಗಿ ವೇದವ್ಯಾಸ ಪುರಾಣಗಳನ್ನ ಅಕ್ಕ ಪುರಾಣ ಮೊದಲೆಲ್ಲ ಚೆಕ್ ಮಾಡಿ ಹೌದ್ರಿ ಈ ಮಾತ ಅಸತ್ಯ ಅಂತ ಅಂದ್ರಂದ್ರ ಈ ಮಾತ ಅಸತ್ಯ ಅಂತ ಅಂದ್ರಂದ್ರ ನೀವ್ ಯಾರು ಹೇಳ್ತೀರ ಅದಕ್ಕೆ ಒಪ್ಪಿಕೊತೀನಿ ಹೌದ್ ಹೌದ್ರಿ ನೀವು ಯಾವ ದಂಡನೆ ಮಾಡಕ್ ತಯಾರಿದ್ರೆ ಅದಕ್ಕೆ ಒಪ್ಪಿಕೊತೀನಿ ಗುರು ಸಾಂದೀಪಿ ನಿ ಮಗು ಎಲ್ಲಿ ಮುಳುಗಿತ್ತು ಅಂದ್ರೆ ಸಾಗರದ ಆಳದೊಳಗ ಮುಳುಗಿತ್ತು ಅದು 14 ಲೋಕ ಸುತ್ತಾಕು ಎಲ್ಲಿ ಸಿಗೋಲಾಗಿತ್ತು ಹೌದ್ರಿ ಕೃಷ್ಣ ತಂದ ಕೊಟ್ಟನ ಪಾತ ಆಳದೊಳಗಿಂದ ಎಲ್ಲಿದು ಸಾಗರದ ಆಳದೊಳಗಿದ್ದು ಹೌದು ಆದ್ರೆ ನೀವು ಹೇಳ್ತಕ್ಕಂತ ವಿಷಯ ಸಂಬಂಧ ಇಲ್ಲದ ಕೆಲವೊಂದು ವಿಷಯ ಹೇಳಕತ್ತೀರಿ ಅದ್ರ ಸಂಬಂಧಪಟ್ಟಂಗ ವಿಷಯ ಲೋಪ ಆಗ್ಬಾರ್ದು ಹೌದು ಸತ್ಯ ಇರ್ತಕ್ಕಂತ ಮಾತೆ ಸತ್ಯಸಿದ್ಧರ ಶಿವಸ್ಥಾನ ಮುಂದೆ ನಿಂತ ನಾವು ನೀವು ಮಾತಾಡಿದ್ರೆ ಹೊಂದಾಣಿಕೆ ಆಗ್ತಾವ್ ಹೌದ್ ಹೌದ್ರಿ ಬಹಳ ಮುತ್ತಿನಂತ ಮಾತು ಹೇಳ್ತೀನಿ ಮಾತು ಹೇಳ್ಕೋತು ಏನಾಗ್ಲಕತ್ತಂದ್ರ ಏನಾಗ್ಲಕತ್ತದ ಹಾದಿ ಬಿಡ್ಲಕ್ಕಂತ ನೀರ್ ಕೊಡೋಣ ರಾಮಚಂದ್ರ ಪ್ರಭು ಅಯೋಧ್ಯೆ ಪಟ್ಟಣದ ಅರಸ ಎಲ್ಲಾ ಇತ್ತು ಹೌದ್ರಿ ಅವನಿಗೆ ಯಾವುದು ಕಡಿಮೆ ಇಲ್ಲ
ಅವನಿಗೆ ಏನೇನೋ ಕಡಿಮೆ ಇಲ್ಲ. ಹೌದು ಹೌದ್ರಿ, ಎಲ್ಲಾ ಸಕಲ ವೈಭವ ಇತ್ತು ಅವನತಕ್ಕ, ಶಸ್ತ್ರು ಇತ್ತು, ಆ ಬಿಲ್ಲು ಬಾಣಗಳು ಇತ್ತು, ಏನೇನೋ ಇತ್ತು, ಇತ್ತು ಇತ್ತು ನಿಮ್ಮ ಸರ್ವ ಸಾಹಿತ್ಯ ಎಲ್ಲ ಇತ್ತು. ಆದ್ರೆ ಗುರು ವಸಿಷ್ಠರು ತಂದು ತನ್ನ ರಾಜ್ಯದೊಳಗೆ ಇಟ್ಟುಕೊಂಡು ಅವರು ಸೇವಾ ಮಾಡಿ ಅಂತಕರಣ ಪೂರ್ವಕವಾಗಿ ಈಗ ಹೆಂಗ ಇವರೆಲ್ಲ ಗುರು ಇದರ ಕೂತು ಕೇಳಕತ್ತಾರಲ್ಲ, ಹಿಂಗ ಜನರ ಮಧ್ಯದೊಳಗ ಸಾವಿರಾರು ಮಂದಿ ಮಧ್ಯದೊಳಗ ಬಂದು ರಾಮಚಂದ್ರ ಪ್ರಭು ಕುತ್ತು ಪ್ರತಿನಿತ್ಯ ಶಾಸ್ತ್ರ ಕೇಳ್ಯಾನ ವಸಿಷ್ಠ ಸನ್ನಿಧಾನ. ಹೌದು ಹೌದ್ರಿ, ಇವರೇ ಅಲ್ಲ, ಇವರೇ ಅಲ್ಲ, ಬರೇ ರಾಮಕೃಷ್ಣ ಅಲ್ಲ, ಅಕ್ಕ ಮಹಾದೇವಿ, ಮಹಾದೇವಿ ಅಕ್ಕ, ಬಸವಣ್ಣ, ಇನ್ನ ಬಾಳದ ಇನ್ನ ಬಾಳದ ನೀವು ತಿಂಗಳ ತನಕ ಅಲ್ಲ ವರ್ಷ ತನಕ ಶಸ್ತ್ರ ಬಗ್ಗೆ ಮಾತಾಡಿದ್ರ ಮೇಲೆ ವಿಷಯಗಳು ಏನಾಗ್ತಾವಪ್ಪ ಅಂತಂದ್ರೆ ವಿಷಯಗಳು ವಿಷಯನೇ ಆಗ್ಬೇಕು, ವಿಷಯ ವಿಷ ಆಗ್ಬಾರ್ದು. ಹೌದ್ರಿ, ನಾವು ಯಾವುದೇ ವಿಷಯ ಲೋಪ ಮಾತಾಡಿದೇವಪ್ಪ ಅಂತಂದ್ರೆ ನಮಗದು ಆತ್ಮಕ್ಕೆ ಗೊತ್ತಿಲ್ಲಪ್ಪ ಅಂತಂದ್ರೆ ಹೊಟ್ಟಿ ಒಳಗ ಶಿವಸ್ಥಾನದ ಅದ್ರ ಸಾಕ್ಷಿಯಾಗಿ ಮಾತಾಡ್ಬೇಕಾಗ್ತದೆ. ಹೌದು ಹೌದ್ರಿ, ಅದ್ರ ಸಾಕ್ಷಿಯಾಗಿ ಮಾತಾಡ್ಬೇಕ. ದೇವಿ ಪುರಾಣದೊಳಗ ದೇವಿ ಪುರಾಣದ ಒಂದು ವಿಷಯ ಹೇಳಿದ್ರು, ಶುಂಭ ನಿಶುಂಭ ರಕ್ತ ಬೀಜಾಸುರ ಅವರೆಲ್ಲ ಹೊಡೆದಾರ, ಸಿಕ್ಕಾಪಟ್ಟಿ ದೈತ್ಯ ಹೊಡೆದಾಳ ದೇವಿ, ಎಲ್ಲರಿಗೂ ಶಾಸ್ತ್ರ ಹೇಳಿ ಗಪ್ಪು ಕುಂಡಿಸ್ಬೇಕಾಗಿತ್ತಲ್ಲ ಅಂತ. ಭೂಮಿ ತೆಲಿ ಮ್ಯಾಲ ನೀವು ಬರೇ ಬಹಿರಂಗದೊಳಗ ವಿಚಾರ ಮಾಡಕತ್ತೀರಿ. ಹೌದ್ರಿ, ಅಂತರಂಗದೊಳಗ ಬಹಿರಂಗದೊಳಗ ದೇವಿ ಪುರಾಣ ಅಂದ್ರೆ ದೇಹದ ಪುರಾಣ ಅದ. ಅವು 18 ಅಧ್ಯಾಯ ಪುರಾಣ ಅಭ್ಯಾಸ ಮಾಡಿ ಪುರಾಣ ಪಾರಾಯಣ ಮಾಡಿ ಆ ದೇವಿ ಪುರಾಣ ತಿಳ್ಕೊಳ್ಬೇಕಾಗಿತ್ತಂದ್ರೆ ಹೊರಗೆ ನೋಡಿದ್ರೆ ಗೊತ್ತಾಗ್ಲಿಲ್ಲ, ಪಂಚೀಕರಣ ಅಭ್ಯಾಸ ಮಾಡ್ಬೇಕಾಗ್ತದ್ರಿ ಗುರುಜಿ. ಹೌದ್ರಿ, ವೇದಾಂತ ಪಂಚೀಕರಣ ಮತ್ತು ನಿರ್ವಾಣ ಪಂಚೀಕರಣ ಅಂತ ಮತ್ತೆ ಅದ್ರೊಳಗೆ ಎರಡು ಬರ್ತಾವ. ಅವು ಎರಡು ಅಭ್ಯಾಸ ಮಾಡ್ದಾಗ ದೇವಿ ಪುರಾಣ ತಿಳಿತೈತಿ, ಅಂತರಂಗದಾಗ ಹೋಗ್ಲಿಕ್ಕೆ ಬರ್ತೈತಿ. ನೀವು ಬಹಿರಂಗದ ವಿಚಾರ ಮಾಡಿ ಶಾಸ್ತ್ರ ಅಂತೀರಿ, ಅಂತರಂಗದಾಗ ವಿಚಾರ ಮಾಡದ ಕೂಡಲೇ ಅದು ಶಸ್ತ್ರ ಹೆಂಗದ ಅಂತ ಕೇಳಿದ್ರ ಅಲ್ಲಿ ಉಪದೇಶ ಮಾಡಿನೇ ಒಳಗಿರ್ತಕ್ಕಂತ ಇವು ಏನ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭಗಳು ಅದಾವಲ್ಲ ಇವುಗಳನ್ನ ಸಂವಾರ ಮಾಡ್ಯಾಳಂದ್ರೆ ದೇವಿ. ಹೌದ್ ಹೌದ್ರಿ, ನೀವು ಬರೇ ಬಹಿರಂಗದೊಳಗ ಬೇಡ, ಅಂತರಂಗ ಬಹಿರಂಗ ಎರಡು ವಿಚಾರ ಮಾಡಿದ್ರೆ ನಿಮ್ಮ ಶಸ್ತ್ರ ಸುಳ್ಳದ, ನಮ್ಮ ಶಾಸ್ತ್ರ ಸತ್ಯದ. ನಿಮ್ಮ ಶಸ್ತ್ರ ಸುಳ್ಳದ, ಹೌದು ನಮ್ಮ ಶಾಸ್ತ್ರ ಸತ್ಯದ. ಇನ್ನೊಂದು ಮಾತು ಹೇಳಿದ್ರು, ಏನ್ ಹೇಳಿದ್ರಿ, ಬೌಂಡ್ರಿ ಮ್ಯಾಲ ಮಿಲಿಟ್ರಿ ಅವ್ರು ಏನ್ ಮಾಡಕತ್ತಾರ, ಏನೋ ಹಿಡ್ಕೊಂಡಿರ್ತಾರಂತೆ ದಾಡದ ಹಾಡ್ ದಾಡ ಹಾಸ್ಲಾಕ್. ಮತ್ತೆ ನೋಡಿ ಮಾತು ಹೇಳಿದ್ರು, ಏನ್ ಹೇಳ್ಯಾರ, ಜನ ಮುಗ್ದೈತಿ ಭಾರತ ಒಳಗ ಒಬ್ಬ ಛಾ ಮಾರೋನು ಒಯ್ದು ಪ್ರಧಾನಮಂತ್ರಿ ಮಾಡಿದ್ರು ಅಂತ. ಯಾರ ಪಕ್ಷಕ ಮಾಡಿಲ್ಲ, ಯಾ ಮಗ ಪಕ್ಷಕ ಮತ ಹಾಕಿಲ್ಲ ಅವ್ರಿಗೆ. ಹೌದು, ಯಾಕಂತ ಕೇಳಿದ್ರೆ ನಿಮ್ಮ ಶಾಸ್ತ್ರದಿಂದ ಏನ್ ಆಗಿಲ್ಲ ಅಲ್ಲಿ ತೆಗೆದ, ನಮ್ಮ ಶಾಸ್ತ್ರದಿಂದ ಆಗ್ಯದ. ಏನಾಗ್ಯದ್ರೆ ಹಿಮಾಲಯದೊಳಗ ಹೋಗಿ ದೇವಿ ಪುರಾಣ ಮುಂದೆ ಇಟ್ಟುಕೊಂಡು 12 ವರ್ಷ ಗಂಟೆ ತಪಸ್ಸು ಮಾಡಿದಾಗ ಈ ಭಾರತ ಅವ್ರ ಕೈಯಾಗ ಸಿಕ್ಕ. ತಗೋರಿ ನೀವು ನಾಳೆಗೆ ಬರೇ ಒಂದ್ ಊರು ಬಬಲದ ಊರು ತಗೊಂಡ ತೋರಿಸ್ರಿ, ಅಟ್ ಹಗರಿಲ್ಲ ತಗದದು. ಹೌದ ಹೌದ್ರಿ, ಕೈಯಾಗ ಶಾಸ್ತ್ರ ಇಟ್ಕೊಂಡು ನಿಮ್ ರೋಂಡ ಕಡಿತೀರಿ ಮಕ್ಕಳೇ, ನಿಮ್ ರೋಂಡ ಕಡಿತೀರಿ ಮಕ್ಕಳೇ, ನನಗ್ ಮತ ಹಾಕಲಿಲ್ಲ ಅಂತ ಹೇಳಿ ಊರು ಊರು ಬಬಲಾದಿ ಊರಾಗ ಮನಿ ಮನಿ ತಿರುಗಾಡಿ ನೋಡೋನು ಮತ ಹಾಕ್ ತಂದ ಯಾರ ಹಾಕಲ್ ಹಾಕಲ್ ಕೆಳ ಬತ್ಬೇಕಾಗ್ತದ. ಪಂಚಾಯಿ ಗುಡಿಗೆ ಹೋಗಿ ಯವ್ವ ನಾ ಆಸೆ ಅಂದ್ರೆ ನಿನ್ ಮಟ್ಟಕ್ಕೊಂದು ಮಾಡ್ತೀನಿ ಅಂದಿಲ್ಲ. ಹೌದ್ ಹೌದ್ರಿ, ಅಂದಿಲ್ಲ ಎಟ್ ಮಂದಿ ರಗಡ ಮಂದಿರಿ, ಇಲ್ಲಾರ ಕೈಯಾಗ ಪಡ್ಲಿ ತಗೊಂಡೆ ಹೋಗ್ಬೇಕು ಕೊಂತೆಯ ಗುಡಿಗೆ ನೋಡಿದ್ರು ಪಾಡ್ಲಿ. ನಾ ಊರ್ ಚೇರ್ಮನ್ ಆದ್ರೆ ಇಲ್ಲಂದ್ರ ನಿನಗ ಶಸ್ತ್ರ ಕೆಲಸ ಏನೋ ಇಲ್ಲ. ಶಸ್ತ್ರ ಏನ್ ಮಾಡ್ಯದಂದ್ರ ಜಗತ್ ಸಂವಾರ ಮಾಡ್ಯದ, ಉದ್ಧಾರ ಮಾಡಿಲ್ಲ. ಹೌದ್ ಹೌದ್ರಿ, ಉದ್ಧಾರ ಮಾಡಿಲ್ಲ, ಮಾಡಿಲ್ಲ ಉದ್ಧಾರ ಮಾಡಿಲ್ಲ. ಹೌದ್ರಿ ಮಾಡ್ಯ ಶಾಸ್ತ್ರ ಏನ್ ಮಾಡಿತು, ಶಸ್ತ್ರ ಏನ್ ಮಾಡಿತು, ಜಮದಗ್ನಿ ಋಷಿ ಅಪ್ಪಣೆ ಕೊಟ್ಟಾಗ ಏನಾಯ್ತ್ರಿ, ಜಮದಗ್ನಿ ಅಪ್ಪಣೆ ಪಡ್ಕೊಂಡು ಪರಶುರಾಮ ತಾಯಿ ರುಂಡ್ ಹೊಡೆದಿದ್ದಿಲ್ಲ ಹೊಡ್ರಿ ಹೊಡೆದಿಲ್ಲ, ಬಾಳೆ ಅದ್ರ ಕೂಡಿಸ್ಬೇಕಾದ್ರೆ ಶಸ್ತ್ರ ಹಚ್ಚಿದ್ರೆ ಅಲ್ಲಿ 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 ಹೊಳೆ ಕೂಡಿಸ್ಬೇಕಾದ್ರೆ ನಿನ್ನ ಶಾಸ್ತ್ರ ಏನ ಕೆಲಸ ಮಾಡಿದೇನು ಇಲ್ಲಿ ಹೊಳೆ ಶಾಸ್ತ್ರ ಕೊಡ್ಸ ಶಾಸ್ತ್ರ ಬಂದೈತೆ ಅಲ್ಲಿ. ಹೌದ್ ಹೌದು, ಇದನ್ನೇ ಮಲಕಾಡಿಸಿದ 12,000 ದಂಡಿಗೆ ರುಂಡ ದೊಡ್ಡ ದಂಡ ದೊಡ್ಡ ಮಾಡಿದ್ದ ಬೋರಿ ಹೊಳದಾಗ ರಗತ್ ಹರಿತಿತ್ತು. ಹೌದು ಹೌದು, ಜಿನ್ನೆ ಸಾಬ ನೋಡ್ದ ಹೌದ್ರಪ್ಪ, ಬೋರಿ ಹಳ್ಳ ಬೋರಿ ನದಿ ಇದು ರಕ್ತ ಹರಿಲಕತ್ತದ, ದನ ಕರ ಜನರು ಏನ್ ಕುಡಿಬೇಕು ಹೆಂಗ ಬದುಕಬೇಕು ಅಂತ ವಿಚಾರ ಮಾಡಿ ಜಿನ್ನೆ ಸಾಬ ಹೊಡ್ಕೊತ ಹೊಡ್ಕೊತ ಬಂದು ಮಲಕಾಸಿದ್ರ ಪಾದಿಗೆ ಬೀಳ್ತಾನ ಬೆವರಿ ಗ್ರಾಮದೊಳಗ. ಹೌದ್ ಹೌದ್ರಿ, ಘಟನೆ ಏನಾಗ್ತದ ಅಂತ ಕೇಳಿದ್ರೆ ಏನಾಗ್ತದ್ರಿ, 12,000 ದಂಡಿಗೆಲ್ಲ ಮಲಕಾಸದ ಎಬಸದ ಹೆಂಗ ಹೊಡಿದ್ರಿ, ವಿಚಾರ ಮಾಡಿರಿ,
ಶಸ್ತ್ರಲೆ ಅಂತ ಅನಾಹುತ ಕೆಲಸ ಆಗಿತ್ತು ಹೌದು ಹೌದು ಆದ್ರೆ ಅದೇ 12,000 ದಂಡಿಗೆಲ್ಲ ರುಂಡ ದಂಡ ಕೂಡಿಸಿ ಎಬ್ಬಿಸಬೇಕಾದ್ರೆ ಏನ್ ಮಾಡಿದ ಏನೋ ಶಾಸ್ತ್ರ ಹೋಗವೆ ಮತ್ತೆ ಗತಿ ಎಲ್ಲ ಗೊತ್ತದವ ಎಲ್ಲರಿಗೆ ಹೌದು ಹೌದು ಗತಿ ಎಲ್ಲ ಗೊತ್ತದ ತಾಯಿ ಪಂತೆವ ಸೀರಿಸಿದನ ಆಕಾಶಕ್ಕೆ ಹಾರಿಸಿದಳು ಹೌದು ಹೌದು ಆಕಾಶಕ್ಕೆ ಔತಿ ಕೊಟ್ಟಳು ಅಂತ ಜಗತ್ತ ಹೇಳ್ತ ಜಗತ್ತ ಸಿದ್ಧಾಂತ ಸಿದ್ಧರ ಸಿದ್ಧಾಂತ ಒಳಗ ಪ್ರತಿದಿನ ಸಣ್ಣ ಮಗು ಸೇರಿಸಿದ್ರ ತಾಯಿ ಪಂತೆ ಆಕಾಶ ಕರೆದು ಯಾರು ಹೇಳಿದ್ರು ತಾಯಿ ಪಂತೆ ಸೇರಿಸಿದ್ರ ಆಕಾಶ ಕರೆಸಿದಳು ಯಾರು ಹೇಳಿದ್ರು ಯಾರು ಹೇಳಿದ್ರಪ್ಪ ಒಗಿಬೇಕಾಗಿತ್ತು ಕೊತ್ತು ನಿಮ್ಮ ಶಸ್ತ್ರ ಯಾವ್ದ್ರೆ ಒಂದಲ್ಲಿ ಒಗಿಬೇಕಾಗಿತ್ತಲ್ಲ ಹೌದಿಲ್ಲ ಜ್ಞಾನ ದೃಷ್ಟಿಯನ್ನು ಶಿವಯೋಗಿ ಅಮ್ಮೋಗಿ ಅತ್ತ ಕಡೆ ಯಾರು ನೋಡಣ ಔದೂಷಿತ ನೇಮಶಾನ ಹೌದು ಈತ ಕಡೆ ಸೀರಿಸಿದ್ರು ಹಿಡಿದ ಹೌದು 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 ಎಂತ ಮಾತ್ರಿ ಸಿದ್ಧಾಂತ ಒಳಗೆ ಹುಡುಕಿ ಆದ್ರೆ ನಿಮಗೆ ಸಾವಿರಾರು ಸಿಗ್ತಾವ ಹಳ್ಳಿ ಮಳಿ ಹಳ್ಳಿ ಮಳಿ ಯಾವ್ದೋ ಅಣತಮ್ರ ಜಗಳ ಹೌದು ಅದನ್ನೇ ಹೇಳಕತ್ತೀರಿ ಹೇಳ್ರಿ ಅದ್ರಾಗೂನು ಬಹಳ ಮಜಾ ಅದ ಬಹಳ ಅದ್ರ ನಿಮ್ಮ ಶಾಸ್ತ್ರ ಹೆಚ್ಚೈತಿ ನಮ್ಮ ಶಾಸ್ತ್ರ ಕಮ್ಮನ್ ಕಪ್ಪಿಡ್ತೀರಿ ಏನಾರಿಗೆ ಇಲ್ಲೇನ್ರಿಪ್ಪ ಇಲ್ಲಿ ಕೇಳು ಹೌದ್ರಿ ಶಸ್ತ್ರ ನಮ್ದೇ ಶ್ರೇಷ್ಠ ಶಸ್ತ್ರನೇ ಶಾಶ್ವತ ಶಸ್ತ್ರ ಅದರಿಂದ ಜಗತ್ತೆಲ್ಲ ರಕ್ಷಣೆ ಆಗ್ಯದ ಜಗತ್ ಉದ್ಧಾರ ಆಗ್ಯದ ಅಂತ ಹೇಳಿ ಅವ್ರು ವಾದ ಮಾಡ್ಬೇಕಾಗಿತ್ತು ಅಂದ್ರ ಹೌದ್ ಹೌದ್ರಿ ಆ ನೀವು ಮಾಡುವಂತ ವಾದ ಧರ್ಮದ ಸಾಕ್ಷಿಯಾಗಿರಬೇಕು ಅಂತ ನನ್ನ ವಾದ ಹೌದ್ ಹೌದ್ರಿ ನೀವು ಮಾಡುವಂತ ವಾದ ಅಧರ್ಮಕ್ಕೆ ಅಧರ್ಮದ ಹಾದಿ ಹಿಡಿಬಾರ್ದು ನಾ ಹೇಳ್ತಾ ಇರೋದು ಹೌದ್ರಿ ನೀವು ವಾದ ಮಾಡ್ರಿ ಯಾಕಂತಂದ್ರೆ ಇವತ್ತೊಂದು ಪಾರ್ಟಿ ಅದ ನಿಮ್ಮದು ಮತ್ತೊಳತನಕ ನೀವು ನಿಮ್ಮದೇ ಬೆಳೆಸಬೇಕಾಗ್ಯದ ನಾವು ನಮ್ಮದೇ ಬೆಳೆಸಬೇಕಾಗ್ಯದ ಹೌದ್ರಿ ಅದ್ರ ತೂಕ ಅದು ಅಗುದ ಆಗ್ತದೆ ಆದ್ರ ಮಾಡುವಂತ ವಾದ ಏನಾಗ್ಬೇಕು ಅಂತ ಕೇಳಿದ್ರೆ ಧರ್ಮಕ್ಕೆ ಸಾಕ್ಷಿ ಆಗ್ಬೇಕು ಹೌದ್ ಹೌದ್ರಿ ಧರ್ಮ ಬಿಟ್ಟು ನಾವು ಅಧರ್ಮಕ್ಕೆ ಸಂಬಂಧಪಟ್ಟಾಗ ನಾವು ಅದಕ್ಕೆ ಉಪಮೆ ಕೊಡ್ತಾ ಉಪಮೆ ಕೊಡ್ತಾ ಹೋದೇವ ಅಂದ್ರ ಹೌದು ನಾವು ಒಟ್ಟಿ ವಾಲಾಗ ಶಿವಸ್ಥಾನ ಸೇವಾ ಮಾಡಿನೂ ಏನಾಗ್ತದ ಸ್ವಾರ್ಥಕ್ ಆಗುದಿಲ್ಲ ಹೌದ್ ಹೌದ್ರಿ ನಿರರ್ಥಕ ಆಗ್ತದೆ ಹೌದ್ರಿ ಅದಕ್ಕಾಗಿ ಶಾಸ್ತ್ರ ರಾಮಚಂದ್ರ ಪ್ರಭು ಉದ್ಧಾರ ಮಾಡ್ಯದ ಕೃಷ್ಣ ಪರಮಾತ್ಮನ ಉದ್ಧಾರ ಮಾಡ್ಯದ ಹೌದ್ ಹೌದ್ರಿ ಜನಕರಾಜನ ಉದ್ಧಾರ ಮಾಡ್ಯದ ಮೈತ್ರಾದೇವಿನ ಉದ್ಧಾರ ಮಾಡ್ಯದ ಶ್ರೀಮನ್ ನಿಜಗುಣ ಶಿವಗಳು ಉದ್ಧಾರ ಮಾಡ್ಯದ ಅಮೋಕ್ಷದ ಮುಂದೆ ಯೋಗ ಭಕ್ತಿ ಮಾಡ್ಬೇಕಾದ್ರೆ ಕೈಯಾಗ ಶಾಸ್ತ್ರ 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 ಇನ್ನ ಏನ್ ಮಾಡ್ಯದಂದ್ರೆ ಸಪ್ತ ಜನ್ಮಗಳಲ್ಲಿ ಗುರು ಸೇವೆಯನ್ನು ಮಾಡತಕ್ಕಂತ ಶಿವಯೋಗಿಯನ್ನು ಉದ್ಧಾರ ಮಾಡ್ಯದ ಹೌದ್ ಹೌದ್ರಿ ಶಾಸ್ತ್ರ ಏನ್ ಮಾಡದಂದ್ರ ತಾಯಿಗಳ ಕೊಂತಾದೇವಿ ಉದ್ಧಾರ ಮಾಡ್ಯದ ಅದೇನ ಕೈಯಾಗ ಯಾವ ಖಡ್ಗ ಯಾವ್ದು ಏನಾರ ಹೆದಳ ಕೊಂತೇವ ಇಲ್ಲಿ 12,000 ದಂಡಿಗೆಲ್ಲ ಊಟ ಮಾಡಿಸ್ಬೇಕಾದ್ರೆ ಇಲ್ಲ ಭಕ್ತಿ ಮಾಡಿ 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 ಶಾಸ್ತ್ರ ಕೇಳಿ ಕೇಳಿನೇ ಅದ ಏನಾಗಿತ್ತು ಅಂದ್ರ ಅದು ರೋಮ್ ರೋಮದಾಗೆಲ್ಲ ತುಂಬಿತ್ತು ಆ ಶಕ್ತಿ ಬಂದಿತ್ತು ಅದು ಎಲ್ಲರಲ್ಲಿ ಬರಬೇಕಾದ್ರು ಅದನ್ನು ಸಾಧ್ಯ ಇಲ್ಲ ಹೌದ್ರಿ ಆಮೇಲೆ ಇನ್ನು ಬಸವಣ್ಣವ್ರ ಕತೆ ಕೇಳಿದ್ರ ಕಲ್ಯಾಣದೊಳಗ ಅನುಭವ ಮಂಟಪವನ್ನು ಕಟ್ಟಿ ಪ್ರತಿನಿತ್ಯ ಎಲ್ಲ ಶರಣರವನ್ನ ಅನುಭವ ಮಂಟಪದ ಅಕ್ಕತ್ತು ಸಾಯಂಕಾಲ ಏನ್ ಚರ್ಚೆ ಮಾಡ್ತಿದ್ರು ಹೌದ್ರಿ ಏನ್ ಮಾಡ್ತಿದ್ರಪ್ಪ ಶಾಸ್ತ್ರ ಚರ್ಚೆ ಮಾಡ್ಯಾರ್ರಿ ಅಂದಾಗ ಜಗತ್ತು ಇವತ್ತು ಕೊಂಡಾಡ್ತದ ಜಗದ್ಗುರುತ್ವಕಾರಾಮರು ಇರಬಹುದು ಇವತ್ತು ಮೌಲಿ ಜ್ಞಾನೇಶ್ವರ ಇರಬಹುದು ಇನ್ನು ನಾವು ಯಾರನ್ನೇ ಆಯ್ಕೆ ಮಾಡ್ಕೊಂಡವಂದ್ರು ಕೂಡ ಏನಾಗೈತೆ ಅಂದ್ರೆ ಇದು ಧರ್ಮದ ಆಧಾರ ಮೇಲೆ ಈ ಜಗತ್ತಲ್ಲಿ ಇತ್ತಂದ್ರಿ ಅದು ಶಸ್ತ್ರಪ ಅಂತಂದ್ರ ಅಧರ್ಮದ ದಾರಿ ಹಿಡಿದದ ಹೌದ್ ಹೌದ್ರಿ ಬಹಳಷ್ಟು ಅಧರ್ಮ ಮಾಡ್ಯದ ನಿಮ್ಗೆ ಗೊತ್ತಿರ್ಬೇಕು ಮಾಡ್ಯಪ್ಪ ಮತ್ ರಾತ್ರಿ ಬೆಳ್ತಾರ ಮಾತಾಡಿ ಮುಂಜಾನೆ ಎಲ್ಲರ ಕೈಯಾಗ ತಲವಾರ ಹಿಡ್ಕೊಂಡು ಎಲ್ಲ ಹಾದಿರಿ ಮತ್ ನೀವು ಹುಷಾರಪ್ಪ ಸಾಕು ಊರಿಗೆ ಹೋಗುತ್ತಾನ ಹೂ ನಮಗ್ ಅಂಜಿಕಿಲ್ ಬಿಡು ನಮಗ ಅವ್ರು ಹೇಳ್ಬೇಕಾದ್ರೆ ಬಂದ ಏನಾರು ಮಾಡ್ಲಿ ಆದ್ರ ತಲವಾರ ಹಿಡ್ಕೊಂಡು ಎಲ್ಲರೂ ತಿರ್ಗಾಡೋದು ಏನಾಕದ್ರಿ ಏನಾಕದ ಮುಮ್ಮದಿ ಇಲ್ಲಂದ್ರೆ ಹಿಂಗಾಗಬಾರ್ದು ಹೌದ್ ಹೌದ್ ಶಸ್ತ್ರ ಇದು ಹಳೆ ಮಳೆ ಜಗತ್ತಿನ ಉದ್ಧಾರ ಮಾಡಿಲ್ಲ ಹೌದ್ ಹೌದ್ರಪ್ಪ ಶಸ್ತ್ರ ಕೈಯಾಗಿ ಹಿಡ್ಕೊಂಡು ಯಾರು ಮೋಕ್ಷಕ್ಕೆ ಹೋಗೇ ಇಲ್ಲ ಅಂತ ನಮ್ಮ ಅದೈತಿ ಹೌದ್ರಿ ಹೌದ್ರಿ ಇನ್ನು ಶಸ್ತ್ರ ಬಗ್ಗೆ ಅವ್ರು ಏನೇನು ಹೇಳ್ತಾರೆ ಹೇಳ್ತಾರೆ ಮುಂದಿನ ಸಂಧಿಗೆ ಯಾಕಂತಂದ್ರೆ ಬಹಳ ಅಭ್ಯಾಸ ಮಾಡ್ಯಾರ ಮಾಡ್ಯಾರ ಮದ್ವೆ ಸಂಧಿಗೆ ಹೇಳ್ರಿ ಅಂತ ಸುಮಿತ್ರ ಗಪ್ಪ ಜಾಗ ವಿಚಾರ ಮಾಡ್ತಾರ ವಿಚಾರ ಮಾಡ್ರಿ ಯಾವ್ಯಾವ ಬೆಕ್ಕಿಗೆ ಬೀಳ್ಬೇಕು ಹೇಳಿ ನಿಮಗ ಯಾವ್ಯಾವ ಅನುಭವಗಳು ಹೆಂಗ ಬರ್ತಾವ ಮಂಗಳಾರತಿ ಆಗೋ ತನಕ ನೋಡೋದ ಅನುಭವ ಬರ್ಲಿ ಧರ್ಮಕ್ಕೆ ಆಧಾರ ಇರಬೇಕು ಶಸ್ತ್ರದಿಂದ ಮೋಕ್ಷಕ್ಕೆ ಹೋಗಿರ್ಬೇಕಂತ ನಾವು ನಿಮಗೆ ಮೊದಲೇ ಹೇಳಿದ್ವಿ ಹೌದ್ ಹೌದ್ರಿ